ಮಂಗಳೂರಿನ ಹೆಸರಾಂತ ರೇಡಿಯೋ ಸ್ಟೇಷನ್ ರೆಡ್ ಎಫ್ಎಂ 93.5 ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಭಾಗಿತ್ವದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಅಭಿಯಾನ ಮಂಗಳೂರಿನ ವಾಣಿಜ್ಯ ತೆರಿಗೆಯ ಜಂಟಿ ಆಯುಕ್ತರ ಕಚೇರಿಯಲ್ಲಿ ನಡೆಯಿತು. ನಗರದ ಹೆಸರಾಂತ ರೇಡಿಯೋ ಸ್ಟೇಷನ್ ಆಗಿರುವ ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಭಾಗಿತ್ವದಲ್ಲಿ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಸಹಿ ಸಂಗ್ರಹ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಇಂದು ಮಂಗಳೂರಿನ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರ ಕಚೇರಿಯಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಸೇರಿದಂತೆ ಎಲ್ಲ ಸಿಬ್ಬಂದಿಯವರು ಸಹಿ ಹಾಕಿ ಅಭಿಯಾನಕ್ಕೆ ಕೈ ಜೋಡಿಸಿದರು. ಈ ಸಂದರ್ಭ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತೆ ಮೀರಾ ಸುರೇಶ್ ಪಂಡಿತ್ ಅವರು ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಅಭಿಯಾನವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಜನರಲ್ಲಿ ಜಾಗೃತಿ ಮೂಡಲಿದೆ ಎಂದು ಹೇಳಿದರು. ಅದರಲ್ಲೂ ಟಾಪ್ ಆಗಿರೋದು, ದಿಸ್ ಇಸ್ ಅ ರಿಯಲಿ ಸ್ಯಾಡ್ ಥಿಂಗ್ ಫಾರ್ ಆಲ್ ಆಫ್ ಅಸ್. ಬಟ್ ಐ ಆಮ್ ಶ್ಯೂರ್ ಆಸ್ ಅ ಟೀಮ್, ಆಸ್ ಆಲ್ ದ ಸಿಟಿಸನ್ಸ್ ಆಫ್ ಮ್ಯಾಂಗ್ಳೂರ್, ವಿ ಕ್ಯಾನ್ ಡೆಫಿನೆಟ್ಲಿ ಟ್ಯಾಕಲ್ ಇಟ್. ಆ್ಯಂಡ್ ದಿಸ್ ಎಫರ್ಟ್ ದಟ್ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ರೆಡ್ ಎಫ್ಎಂ ಆಸ್ ವೆಲ್ ಆಸ್ ಎಚ್ಡಿಎಫ್ಸಿ ಬ್ಯಾಂಕ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್ ದಟ್ ಆರ್ ಹೆಲ್ತ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಈಸ್ ಅ ಮೇಜರ್ ಇನಿಷಿಯೇಟಿವ್ ಇನ್ ಟ್ಯಾಕ್ಲಿಂಗ್ ದ ಕೋವಿಡ್ ಫಿಯರ್ ದಟ್ ಹ್ಯಾಸ್ ಡೆವಲಪ್ಡ್ ಎವ್ರಿವೇರ್. ಐ ಆಮ್ ಶ್ಯೂರ್ ದಿಸ್ ಎಫರ್ಟ್ ವಿಲ್ ಸೆನ್ಸಿಟೈಸ್ ಎವ್ರಿ ಪರ್ಸನ್ ಆ್ಯಂಡ್ ಮೇಕ್ ಎವ್ರಿ ಇಂಡಿವಿಜುವಲ್ ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್ ಆಸ್ ವೆಲ್ ಆಸ್ ಹಿಸ್ ಫ್ಯಾಮಿಲಿ. ಬಳಿಕ ಮಂಗಳೂರು ವಿಭಾಗದ ವಾಣಿಜ್ಯ ತೆರಿಗೆಯ ಜಂಟಿ ಆಯುಕ್ತರಾದ ವೀರೇಂದ್ರ ಪಾಟೀಲ್ ಅವರು ಮಾತನಾಡಿ, ಯಾವುದೆಲ್ಲ ಕೋವಿಡ್ ನಿಯಮಗಳಿವೆ ಅವುಗಳನ್ನ ಪಾಲಿಸಿ ಕೋವಿಡ್ ಬಂದಾಗ ಧೈರ್ಯಗೆಡದೆ ಅದನ್ನ ಎದುರಿಸಬೇಕು ಎಂದು ಹೇಳಿದ್ರು. ಎಲ್ಲರೂ ಕರೋನಾ ಬರಲಾರದಂಗೆ ಏನು ಸುರಕ್ಷತೆ ಕ್ರಮಗಳನ್ನು ಅಡ್ವೈಸ್ ಮಾಡ್ತಾ ಇದ್ದಾರಲ್ಲ, ಅದನ್ನು ದಯಮಾಡಿ ಫಾಲೋ ಮಾಡಬೇಕು ಅಂತ ಬೇಡ್ಕೊಳ್ತೇನೆ. ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ, ಬೈ ಚಾನ್ಸ್ ಬಂತು ಅಂತ ಇಟ್ಕೊಳ್ರಿ, ನನಗೂ ಬಂದಿತ್ತು, ಬಂದಂದರೆ ದಯವಿಟ್ಟು ಧೈರ್ಯಾಗಿ ಇಡಬೇಡಿ, ಫೇಸ್ ಇಟ್. ಯಾವುದೋ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರ್ತಾ ಇರ್ತದೆ, ಅದನ್ನು ಫೇಸ್ ಮಾಡಬೇಕೇನ ಧೈರ್ಯದಿಂದ ಹೆದರ್ಕೋಬೇಡಿ ಅಂತ ಹೇಳ್ತಾರೆ. ಎಚ್ಡಿಎಫ್ಸಿ ಹಂಪನಕಟ್ಟೆ ಬ್ರಾಂಚ್ನ ಮ್ಯಾನೇಜರ್ ಫಿಲಿಪ್ ಕಾಡ್ರಸ್ ಅವರು ಮಾತನಾಡಿ, ನಾವು ರೆಡ್ ಫೆಮ್ನ ಜೊತೆ ಸೇರಿ ಈ ಅಭಿಯಾನವನ್ನ ಮಾಡುತ್ತಿದ್ದೇವೆ. ಜನರಲ್ಲಿ ಕೋವಿಡ್ ಮೂರನೇ ಅಲೆಯ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಈ ಒಂದು ಅಭಿಯಾನ ರೆಡ್ ಎಫ್ಎಂ ಜೊತೆ ನಾವೊಂದು ಸೇರಿ ಮಾಡ್ತಾ ಇದ್ದೇವೆ. ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ, ಈಗಷ್ಟೇ ನಾವು ಒಂದನೇ ಅಲೆ ಮತ್ತು ಎರಡನೇ ಅಲೆಯಿಂದ ತುಂಬ ಸಂಕಷ್ಟಕ್ಕೆ ಒಳಗಿ ಹೋಗಿ ಹೊರಗೆ ಬಂದಿದ್ದೇವೆ. ಮೂರನೇ ಅಲೆಯ ಭೀತಿ ಇದೆ, ಹಾಗೂ ಈ ಮಂಗಳೂರು ಪ್ರದೇಶದಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಒಂದು ರೆಡ್ ಎಫ್ಎಂ ಜೊತೆ HDFC ಬ್ಯಾಂಕ್ ಸೇರಿ ಈ ಒಂದು ಅಭಿಯಾನ ನಾವು ಮಾಡ್ತಾ ಇದ್ದೇವೆ. ಸೊ ನಾವು ಸಾಕಷ್ಟು ಪ್ರಿಕಾಷನ್ಸ್ ನಾವು ತಗೊಳ್ಬೇಕಾಗಿದೆ. ಆ್ಯಂಡ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಜಿಲ್ಲಾಡಳಿತ ಹಾಗೂ ಹೆಲ್ತ್ ಅಸೋಸಿಯೇಷನ್ ಅವರು ಮಾಡ್ತಾರೆ, ಮಾರ್ಗಸೂಚಿ ಮಾಡ್ತಿದ್ದಾರೆ. ಬಟ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆ್ಯಂಡ್ ಕಮ್ ಔಟ್ ಫ್ರಮ್ ದಿಸ್ ಕೊರೋನಾ COVID-19. ಇದೇ ವೇಳೆ ರೆಡ್ ಎಫ್ಎಂನ ಆರ್ಜೆ ಪ್ರಸನ್ನ ಅಭಿಯಾನದ ಕುರಿತು ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭ ಆರ್ಜೆ ಕೀರ್ತನ್ ಸೇರಿದಂತೆ ರೆಡ್ ಎಫ್ಎಂನ ಹಾಗೂ ಎಚ್ಡಿಎಫ್ಸಿ ಮತ್ತು ವಾಣಿಜ್ಯ ತೆರಿಗೆ ಕಚೇರಿಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.